See guys, ಇದು 2017 ಇಯರ್ದು ಕ್ವಶನ್ ಪೇಪರು 2017 14 ಮಾರ್ಕ್ಸ್ಗೆ ಕೇಳಿದ್ದಾರೆ. ಕ್ವಶನ್ನು 2 ಪೇಜಸ್ಸಲ್ಲಿದೆ, ಓಕೆನಾ? ನಾನು 2 ಪೇಜಸ್ಸಲ್ಲೂ ಕ್ಲೀನಾಗಿ ಫೋಟೋ ತೆಗಿತಾ ಇದ್ದೀನಿ, ನೀವು ಬರ್ಕೊಳ್ಳಿ, ಓಕೆನಾ? ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸೆಲ್ ಲಿಮಿಟೆಡ್ ಆಸ್ ಅಟ್ 31st March 2017 ಅಂತ ಹೇಳಿದ್ದಾರೆ. ನಾನು ಏನ್ ಹೇಳಿದ್ದೀನಿ, ಯಾವ ಕಂಪನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರುತ್ತೆ ಅದೇ ಕಂಪನಿನೇ ಸೆಲ್ಲಿಂಗ್ ಕಂಪನಿ, ವೆಂಡರ್ ಕಂಪನಿ ಆಗುತ್ತೆ. ಇಲ್ಲಿ ಎಕ್ಸೆಲ್ ಲಿಮಿಟೆಡ್ ಇಸ್ ಎ ವೆಂಡರ್ ಕಂಪನಿ ಆಗುತ್ತೆ. ಇದು 2017 ಕ್ವಶನ್, ಓಕೆನಾ? ಏನೇನಿದೆ, ಈಕ್ವಿಟಿ ಅಂಡ್ ಲಯಬಿಲಿಟೀಸ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ 40,000 ಶೇರ್ಸ್ ಆಫ್ ರುಪೀಸ್ 10 each 4 lakhs ಅಂತ ಇದೆ. 15% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಫ್ 2,000 ಶೇರ್ಸ್ ಆಫ್ 100 each 2 lakhs ಅಂತ ಇದೆ. ನೋಡಿ, ಈ ಕ್ವಶನ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಹಾಗೆ 12% ಡಿಬೆಂಚರ್ಸ್, ಕ್ರೆಡಿಟರ್ಸ್, ಬ್ಯಾಲೆನ್ಸ್ ಶೀಟ್ ಟೋಟಲ್ 8,75,000 ಅಂತ ಇದೆ. ಅಸೆಟ್ಸ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ, ಸ್ಟಾಕ್, ಡೆಟಾರ್ಸ್, ಬ್ಯಾಂಕ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ. ನೋಡಿ, ಓದ್ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಲಯಬಿಲಿಟಿ ಸೈಡ್ ಅಲ್ಲಿ ಇತ್ತು, ಅದು ಪ್ರಾಫಿಟ್ ಅಂತ ಕರೀತು. ಯಾಕೆಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಲಯಬಿಲಿಟಿ ಸೈಡ್ ಅಲ್ಲಿ ಇದ್ರೆ ಅದು ಪ್ರಾಫಿಟ್, ಅದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಹೋಗುತ್ತೆ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಸೆಟ್ ಸೈಡ್ ಅಲ್ಲಿ ಇರೋದ್ರಿಂದ ಇದು ಲಾಸ್ ಆಗುತ್ತೆ. ಈ ಲಾಸ್ ಕೂಡ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಸೇ ಪ್ರಾಫಿಟ್ ಲಯಬಿಲಿಟಿ ಸೈಡ್ ಅಲ್ಲಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಲಯಬಿಲಿಟಿ ಸೈಡ್ ಅಲ್ಲಿ ಕೊಟ್ರೆ ಪ್ರಾಫಿಟ್, ಅಸೆಟ್ ಸೈಡ್ ಅಲ್ಲಿ ಕೊಟ್ಟಿದ್ರೆ ಲಾಸ್. ಪ್ರಾಫಿಟ್ ಆದ್ರೂ ಕೊಟ್ಟಿರ್ಲಿ, ಲಾಸ್ ಆದ್ರೂ ಕೊಟ್ಟಿರ್ಲಿ, ಯಾರು ಹೋಗುತ್ತೆ ಅದು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮಾತ್ರ ಹೋಗುತ್ತೆ, ಯಾವುದೇ ಕಾರಣಕ್ಕೂ ಎಲ್ಲೂ ಬೇರೆ ಕಡೆ ಬರೋದಿಲ್ಲ, ಓಕೆನಾ? ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಫಾರ್ಚುನೇಟ್ ಲಿಮಿಟೆಡ್ ಅಕ್ವೈರ್ಸ್ ದ ಬಿಸ್ನೆಸ್ ಆಫ್ ಎಕ್ಸೆಲ್ ಲಿಮಿಟೆಡ್ ಅಂತ ಹೇಳ್ತಾ ಇದೆ. ಅಂದ್ರೆ ಈ ಎಕ್ಸೆಲ್ ಲಿಮಿಟೆಡ್ ನ ಕಂಪನಿಯನ್ನ ಫಾರ್ಚುನೇಟ್ ಲಿಮಿಟೆಡ್ ಅಥವಾ ಫಾರ್ಚುನೇಟ್ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ. ಅಂಡ್ ಅಗ್ರೀಸ್ ಟು ಟೇಕ್ ಓವರ್ ಓನ್ಲಿ, ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೇನೆ, ಅಗ್ರೀಸ್ ಟು ಟೇಕ್ ಓವರ್ ಓನ್ಲಿ ದ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಮಾತ್ರ ತಗೊಂಡು ಹೋಗ್ತಾ ಇದ್ದಂತೆ. ಅಂಡ್ 12% ಡಿಬೆಂಚರ್ಸ್ ಆಫ್ ಎಕ್ಸೆಲ್ ಲಿಮಿಟೆಡ್ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಎಕ್ಸೆಲ್ ಲಿಮಿಟೆಡ್ ಸೆಲ್ಲಿಂಗ್ ಕಂಪನಿನಲ್ಲಿರ್ತಕ್ಕಂತ ಫಿಕ್ಸ್ಡ್ ಅಸೆಟ್ಸ್ ನ ಮತ್ತು ಡಿಬೆಂಚರ್ಸ್ ನ ಮಾತ್ರ ತಗೊಂಡು ಹೋಗ್ತಾ ಇದ್ರೆ ಬೇರೆ ಯಾವುದೇ ಅಸೆಟ್ಸ್ ನ, ಬೇರೆ ಯಾವುದೇ ಲಯಬಿಲಿಟೀಸ್ ನ ತಗೊಂಡು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಂಡ್ ಡಿಸ್ಚಾರ್ಜ್ ದ ಪರ್ಚೇಸ್ ಕನ್ಸಿಡರೇಷನ್ ಆಸ್ ಅಂಡರ್ ಅಂತ ಹೇಳ್ತಾ ಇದ್ದಾರೆ. ಪರ್ಚೇಸ್ ಕನ್ಸಿಡರೇಷನ್ ಯಾವ್ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ, ಇಶ್ಯೂ 15,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇನ್ ಫುಲ್ ಸೆಟಲ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು 1,000 ಶೇರ್ಸ್ ಕೊಡ್ತಾ ಇದಾರೆ? ಸಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 15,000 ಈಕ್ವಿಟಿ ಶೇರ್ಸ್ 10 rupees ಪ್ರಕಾರ ಕೊಡ್ತಾ ಇದ್ದಾರೆ. ನೋಡಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಟೋಟಲ್ ಆಗಿ 2 lakh rupees ಕೊಡಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ 15% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2,000 ಶೇರ್ಸ್ ಆಫ್ 100 each ಅಂತ ಇದೆ. ಅಂದ್ರೆ 2 lakhs ಕೊಡಬೇಕು. ಆದ್ರೆ ಪರ್ಚೇಸಿಂಗ್ ಕಂಪನಿ, ಫಾರ್ಚುನೇಟ್ ಕಂಪನಿ ಅವ್ರಿಗೆ 15,000 10 rupees ಆಗಿ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದೆ. 15,000 × 10 ಅಂದ್ರೆ ಎಷ್ಟಾಯ್ತು? 1,50,000 ಆಯ್ತು. ಹಾಗಾದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕಡಿಮೆ ಕೊಡ್ತಾ ಇದ್ದಾರೆ, 50,000 rupees ಅಷ್ಟು ಕಡಿಮೆ ಕೊಡ್ತಾ ಇದ್ದಾರೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡೋಣ. ಇಶ್ಯೂ ಆಫ್ 35,000 ಈಕ್ವಿಟಿ ಶೇರ್ಸ್ ಆಫ್ 10 each. 35,000 ಈಕ್ವಿಟಿ ಶೇರ್ಸ್ ಆಫ್ 10 each ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂಡ್ ಪೇಮೆಂಟ್ ಆಫ್ ಕ್ಯಾಶ್ ಫಾರ್ ದ ಬ್ಯಾಲೆನ್ಸ್ ಅಂತ ಹೇಳಿದ್ದಾರೆ.
ನೋಡಿ ಫಾರ್ ದ ಬ್ಯಾಲೆನ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಅಲ್ಲಿಗೆ ಟೋಟಲ್ ಈ ತರ ಹೇಳಿದ್ದಾನೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 15,000 ಈಕ್ವಿಟಿ ಶೇರ್ಸ್ 10 ರೂಪಾಯಿ ಪ್ರಕಾರ ಕೊಡ್ತಾ ಇದ್ರೆ 10 ರುಪೀಸ್ ಪ್ರಕಾರ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 35,000 ಈಕ್ವಿಟಿ ಶೇರ್ಸ್ 10 ರುಪೀಸ್ ಪ್ರಕಾರ ಕೊಡ್ತಾ ಇದ್ದಾರೆ. ಇನ್ನು ಉಳಿದಿದ್ದನ್ನ ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಉಳಿದಿದ್ದು ಕ್ಯಾಶ್ ಅಲ್ಲಿ ಅಂದ್ರೆ ಎಷ್ಟು ಕ್ಯಾಶ್ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಸಪೋಸ್ ಅವನು ಕ್ಯಾಶ್ ಒಂದು 50,000 ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನೆಟ್ ಪೇಮೆಂಟ್ ಮೆಥಡ್ ಆಗುದು. ಆದ್ರೆ ಇಲ್ಲಿ ಉಳಿದಿದ್ದು ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಹೇಳಿರೋದ್ರಿಂದ ನಾವು ನೆಟ್ ಅಸೆಟ್ ಮೆಥಡ್ ಅಲ್ಲಿ ಮಾಡಲೇಬೇಕಾಗುತ್ತೆ. ಯಾವ ಮೆಥಡ್ ಇದು? ನೆಟ್ ಅಸೆಟ್ ಮೆಥಡ್. ಫಸ್ಟ್ ನೀವು ಇದನ್ನೇ ಐಡೆಂಟಿಫೈ ಮಾಡಬೇಕಾಗಿದೆ, ಪರ್ಚೇಸ್ ಕನ್ಸಿಡರೇಷನ್ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಮಾಡಬೇಕಾ ನೆಟ್ ಪೇಮೆಂಟ್ ಅಲ್ಲಿ ಮಾಡಬೇಕಾ ಅಂತ ಹೇಳಿ. ಇಲ್ಲಿ ನೆಟ್ ಪೇಮೆಂಟ್ ಆಗಿದ್ರೆ ಕ್ಯಾಶ್ ಅಲ್ಲೂ ಎಷ್ಟು ಅಂತ ಹೇಳಿಬಿಡ್ಬೇಕಾಗಿತ್ತು. ಅವನು ಪ್ರಿಫರೆನ್ಸ್ ಶೇರ್ಸ್ ಇಷ್ಟು ಈಕ್ವಿಟಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ, ಈಕ್ವಿಟಿಯವರಿಗೂ ಇಷ್ಟು ಈಕ್ವಿಟಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ, ಆದ್ರೆ ಕ್ಯಾಶ್ ಮಾತ್ರ ಇಷ್ಟು ಕೊಡ್ತಾ ಇದ್ದೀನಿ ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಏನ್ ಮಾಡ್ತೀವಿ, ನೆಟ್ ಅಸೆಟ್ ಮೆಥಡ್ ಅಲ್ಲಿ ಮಾಡ್ತೀವಿ. ಕ್ಲಿಯರಾ? ಈಗ ಅದೇ ತರ ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ. ದ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂಡ್ ಪ್ಲಾಂಟ್ ಅಂಡ್ ಮೆಷಿನರಿ ಆರ್ ರೀವ್ಯಾಲ್ಯೂಡ್ ಅಟ್ 5,75,000 ಅಂಡ್ ರುಪೀಸ್ 1,45,000 ರುಪೀಸ್ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ಬರೀ ಫಿಕ್ಸ್ಡ್ ಅಸೆಟ್ಸ್ ಮಾತ್ರ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಗೆ ಇರ್ತಕ್ಕಂಥದ್ದು ಎರಡೇ ಫಿಕ್ಸ್ಡ್ ಅಸೆಟ್, ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಇನ್ನೊಂದು ಪ್ಲಾಂಟ್ ಅಂಡ್ ಮಿಷಿನರಿ. ಅವೆರಡೇ ತಗೊಂಡು ಹೋಗ್ತಾ ಇರೋದ್ರಿಂದ ಆ ಎರಡೂ ತಗೊಂಡು ಹೋಗ್ತಾ ಇರೋ ವ್ಯಾಲ್ಯೂನು ಹೇಳಿದ್ದಾನೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 3 ಲ್ಯಾಕ್ಸ್ ಇದೆ, ಆದ್ರೆ ಫಾರ್ಚುನೇಟ್ ಕಂಪನಿ ಅವರು 5,75,000 ರುಪೀಸ್ ತಗೊಂಡು ಹೋಗ್ತಾ ಇದ್ರೆ, ಹಾಗೆ ಪ್ಲಾಂಟ್ ಅಂಡ್ ಮಿಷಿನರಿ 2,50,000 ಇದೆ, ಅದನ್ನ ಬರೀ 1,45,000 ರುಪೀಸ್ ತಗೊಂಡು ಹೋಗ್ತಾ ಇದ್ದಾರೆ. ಇದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಎಕ್ಸೆಲ್ ಲಿಮಿಟೆಡ್ ರಿಯಲೈಸ್ಡ್ ಸ್ಟಾಕ್ ಅಂಡ್ ಡೆಟಾರ್ಸ್ ಅಟ್ 75,000 ರುಪೀಸ್ ಅಂಡ್ 65,000 ರುಪೀಸ್ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತದೆ. ಯಾಕೆ ಅಂದ್ರೆ ಫಾರ್ಚುನೇಟ್ ಕಂಪನಿ ಪರ್ಚೇಸಿಂಗ್ ಕಂಪನಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪ್ಲಾಂಟ್ ಅಂಡ್ ಮಿಷಿನರಿ ಅಷ್ಟೇ ತಗೊಂಡು ಹೋಗ್ತಾ ಇರೋದು, ಇನ್ಯಾರು ತಗೊಂಡು ಹೋಗ್ತಾ ಇಲ್ಲ. ಉಳಿದಿರೋದು ಯಾವ್ದಪ್ಪ ಇದೆ ಅಂದ್ರೆ ಸ್ಟಾಕ್ ಇದೆ, ಡೆಟಾರ್ಸ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಮೂರು ತಗೊಂಡು ಹೋಗ್ತಾ ಇಲ್ಲ. ಅದಕ್ಕೆ ಈ ಎಕ್ಸೆಲ್ ಕಂಪನಿಯವರು ಸೆಲ್ಲಿಂಗ್ ಕಂಪನಿಯವರು ಸ್ಟಾಕ್ ಡೆಟಾರ್ಸ್ ನ ತಗೊಂಡು ಹೋಗ್ತಾ ಇಲ್ಲದೆ ಇರೋದ್ರಿಂದ, ತಗೊಂಡು ಹೋಗದೆ ಇರೋದ್ರಿಂದ ಸ್ಟಾಕ್ ನ 75,000 ರುಪೀಸ್ಗೆ ಮಾರಿದ್ದಾರೆ, ಹಾಗೆ ಡೆಟಾರ್ಸ್ ಇಂದ 65,000 ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಇಷ್ಟು ದುಡ್ಡು ಬಂದಿದೆ ಅವರಿಗೆ ಸೇಲ್ ಮಾಡ್ತಿದ್ದಾರೆ. ಈ ದುಡ್ಡಿಂದ ಡಿಸ್ಚಾರ್ಜ್ ಕ್ರೆಡಿಟಾರ್ಸ್ 10% ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. ಕ್ರೆಡಿಟಾರ್ಸ್ ಗೆ ಎಷ್ಟು ಪರ್ಸೆಂಟ್ ಕಡಿಮೆ ಕೊಟ್ಟಿದ್ದಾರಂತೆ, 10% ಕಡಿಮೆ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಎರಡು ಲಯಬಿಲಿಟಿ ಇದೆ, ಒಂದು ಡಿಬೆಂಚರ್ಸ್, ಇನ್ನೊಂದು ಕ್ರೆಡಿಟಾರ್ಸ್. ಡಿಬೆಂಚರ್ಸ್ ನ ಪರ್ಚೇಸ್ ಮಾಡ್ತಾ ಇದೆ, ತಗೊಂಡು ಹೋಗ್ತಾ ಇದ್ದಾರೆ, ಆದ್ರೆ ಕ್ರೆಡಿಟಾರ್ಸ್ ನ ತಗೊಂಡು ಹೋಗ್ತಾ ಇಲ್ಲ. 1,25,000 ರುಪೀಸ್ ಕ್ರೆಡಿಟಾರ್ಸ್ ನ ಪರ್ಚೇಸಿಂಗ್ ಕಂಪನಿ ತಗೊಂಡು ಹೋಗ್ತಾ ಇಲ್ಲ, ನೀವೇ ಕೊಟ್ಕೊಳ್ರಪ್ಪ ನಮ್ಗೆ ಬೇಡ ಅಂತ ಹೇಳ್ತಾರೆ. ಈಗ ಯಾರು ಕೊಡ್ಬೇಕದನ್ನ? ಸೆಲ್ಲಿಂಗ್ ಕಂಪನಿನೇ ಕೊಡ್ಬೇಕು. ಆ 1,25,000 ರುಪೀಸ್ ಕೊಡೋದಾಗಲಿ 10% ಕಡಿಮೆ ಕೊಡ್ತಾ ಇದೆ, 10% ಕಡಿಮೆ ಕೊಡ್ತಾ ಇದೆ. ಇದು ಕೊಟ್ಟಿರುವಂತ ಇನ್ಫಾರ್ಮೇಶನ್. ಈ ಕೊಟ್ಟಿರೋ ಇನ್ಫಾರ್ಮೇಶನ್ ಇಂದ ಇದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಫ್ ಎಕ್ಸೆಲ್ ಲಿಮಿಟೆಡ್ ಅಮೌಂಟ್ ಎಟ್ ರುಪೀಸ್ 12,500 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಕ್ಸೆಲ್ ಕಂಪನಿ ಲಿಕ್ವಿಡೇಷನ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಒಟ್ಟು 12,500 ರುಪೀಸ್ ಅಷ್ಟು ಎಕ್ಸ್ಪೆನ್ಸಸ್ ಆಗಿದೆ. ಅದನ್ನು ಕೂಡ ಎಕ್ಸೆಲ್ ಕಂಪನಿನೇ ಪೇಮೆಂಟ್ ಮಾಡಿದೆ, ಸೆಲ್ಲಿಂಗ್ ಕಂಪನಿ, ಪರ್ಚೇಸಿಂಗ್ ಅಲ್ಲ. ಯಾರು ಕೊಡ್ತಾ ಇರೋದು? ಸೆಲ್ಲಿಂಗ್ ಕಂಪನಿನೇ ಪೇಮೆಂಟ್ ಮಾಡ್ತಾ ಇರೋದು. ಈ ಇನ್ಫಾರ್ಮೇಶನ್ ಇಂದ ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಫಾರ್ಚುನೇಟ್ ಲಿಮಿಟೆಡ್ ಅಕೌಂಟ್, ಬ್ಯಾಂಕ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಎಕ್ಸೆಲ್ ಲಿಮಿಟೆಡ್ ಅಂಡ್ ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಫಾರ್ಚುನೇಟ್ ಲಿಮಿಟೆಡ್ ಅಂತ ಹೇಳ್ತಾರೆ. ಈಗ ಇಷ್ಟು ಅಕೌಂಟ್ ಮಾಡ, ನಾನೇನಂತ ಹೇಳಿದ್ದೀನಿ, 4 ಸ್ಟೆಪ್ಸ್ ಅಂತ ಹೇಳಿದ್ದೀನಿ. ಈ ಪ್ರಾಬ್ಲಮ್ ಅಲ್ಲಿ 4 ಸ್ಟೆಪ್ಸ್, ಆಲ್ ದ 4 ಸ್ಟೆಪ್ಸ್ ವಿಲ್ ಕಮ್. ಫಸ್ಟ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪಿಸಿ, ಎರಡನೇ ಸ್ಟೆಪ್ ಅಲ್ಲಿ ಡಿಸ್ಚಾರ್ಜ್ ಆಫ್ ಪಿಸಿ, ಮೂರನೇ ಸ್ಟೆಪ್ ಅಲ್ಲಿ ಪ್ರಿಪರೇಷನ್ ಆಫ್ ಲೆಡ್ಜರ್ಸ್ ಇನ್ ದ ಬುಕ್ಸ್ ಆಫ್ ವೆಂಡಾರ್ ಕಂಪನಿ, ನೆಕ್ಸ್ಟ್ 4th ಸ್ಟೆಪ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ ಬರುತ್ತೆ. ಕರೆಕ್ಟಾ? ಈ ಪ್ರಾಬ್ಲಮ್ ಅಲ್ಲಿ 4 ಸ್ಟೆಪ್ಸ್ ಬರುತ್ತೆ. ಹೆಂಗ್ ಮಾಡೋದು ಅಂತ ನೋಡೋಣ. ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪಿಸಿ. ಈಗ ಕ್ಯಾಲ್ಕುಲೇಷನ್ ಆಫ್ ಪಿಸಿ ನಲ್ಲಿ ಫಸ್ಟ್ ಅಸೆಟ್ಸ್ ಟೇಕನ್ ಓವರ್, ಯಾವ್ಯಾವ ಅಸೆಟ್ಸ್ ತಗೊಂಡು ಹೋಗ್ತಾ ಇದ್ದಾರೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್
5,75,000 ರುಪೀಸ್ ತಗೊಂಡು ಹೋಗ್ತಾ ಇದ್ದೆ. ಹಾಗೆ ಪ್ಲಾಂಟ್ ಅಂಡ್ ಮೆಷಿನರಿ 1,45,000 ರುಪೀಸ್ ತಗೊಂಡು ಹೋಗ್ತಾ ಇದ್ದೆ. ಹಾಗಾದ್ರೆ ಒಟ್ಟು ಎಷ್ಟು ಬರುತ್ತೆ ಅಂದ್ರೆ 7,20,000 ರುಪೀಸ್ ಅಷ್ಟು ಅಸೆಟ್ಸ್ ನ ತಗೊಂಡು ಹೋಗ್ತಾ ಇದ್ದೆ. ಇದರಲ್ಲಿ ಯಾವ್ಯಾವ ಲಯಬಿಲಿಟೀಸ್ ನ ತಗೊಂಡು ಹೋಗ್ತಾ ಇದ್ದಾರೆ, ಲಯಬಿಲಿಟೀಸ್ ಟೇಕನ್ ಬರೀ 12% ಡಿಬೆಂಚರ್ಸ್ ನ ಮಾತ್ರ ತಗೊಂಡು ಹೋಗ್ತಾ ಇದ್ದಾರೆ. 12% ಡಿಬೆಂಚರ್ಸ್ ನ ತಗೊಂಡು ಹೋಗ್ತಾ ಇದ್ದಾರೆ. ಡಿಬೆಂಚರ್ಸ್ ಈಸ್ 1,50,000 ರುಪೀಸ್ ಬರ್ತಾ ಇದೆ. ಹಾಗಾದ್ರೆ ಪಿಸಿ ಎಷ್ಟು ಕೊಡ್ತಾ ಇದ್ದಾರೆ ಅಂದ್ರೆ 5,70,000 ರುಪೀಸ್ ಟೋಟಲ್ ಪಿಸಿ ಕೊಡ್ತಾ ಇದ್ದಾರೆ. ಟೋಟಲ್ ಪಿಸಿ ಎಷ್ಟು ಬರ್ತಾ ಇದೆ? 5,70,000 ರುಪೀಸ್ ಪಿಸಿ ಕೊಡ್ತಾ ಇದೆ. ಓಕೆನಾ? ಈಗ ಈ ಪಿಸಿ ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ನೋಡೋಣ. ಡಿಸ್ಚಾರ್ಜ್ ಹೆಂಗ್ ಮಾಡ್ತಾ ಇದ್ದಾರೆ, ಇದು ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 1 ಆಯ್ತು, ಸ್ಟೆಪ್ ನಂಬರ್ 2 ಈಸ್ ಡಿಸ್ಚಾರ್ಜ್ ಆಫ್ ಪಿಸಿ. ಈ ಡಿಸ್ಚಾರ್ಜ್ ಆಫ್ ಪಿಸಿ ಫಸ್ಟ್ ಟೋಟಲ್ ಪಿಸಿ ಹಾಕ್ಬೋದು. ಟೋಟಲ್ ಪಿಸಿ ಬಂದು 5,70,000 ರುಪೀಸ್ ಕೊಡ್ತಾ ಇದ್ರೆ ಇವ್ರಿಗೆ ಫಸ್ಟ್ 15,000 ಈಕ್ವಿಟಿ ಶೇರ್ಸ್ ಆಫ್ 10 ಇಂಚ್ ಟು ಯಾರು ಕೊಡ್ತಾ ಇರೋದು? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡ್ತಾ ಇದ್ದಾರೆ. 1,50,000 ರುಪೀಸ್ ಆಗಿದೆ. 15,000 × 10 1,50,000. ಇನ್ನ 4,20,000 ರುಪೀಸ್ ಇದೆ. ನೆಕ್ಸ್ಟ್ 35,000 ಈಕ್ವಿಟಿ ಶೇರ್ಸ್ ಆಫ್ 10 ಇಂಚ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ತಾ ಇರೋದು. ಎಷ್ಟಾಯ್ತು? 3,50,000 ರುಪೀಸ್ ಆಯ್ತು. ಅಲ್ಲಿಗೆ ಇನ್ನು 70,000 ರುಪೀಸ್ ಬ್ಯಾಲೆನ್ಸ್ ಅನ್ನ ಯಾವ್ದ್ರಲ್ಲಿ ಕೊಡ್ತಾ ಇದಾರೆ? ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದಾರೆ. ಇದು ಏನಿದು? ಡಿಸ್ಚಾರ್ಜ್ ಆಫ್ ಪಿಸಿ. ಕ್ಯಾಲ್ಕುಲೇಷನ್ ಆಫ್ ಪಿಸಿ, ಡಿಸ್ಚಾರ್ಜ್ ಆಫ್ ಪಿಸಿ. ಕ್ಲಿಯರ್ ಆಯ್ತಾ? ಈಗ ನೆಕ್ಸ್ಟ್ ಸ್ಟೆಪ್ ಯಾವ್ದಪ್ಪ ಅಂದ್ರೆ ಲೆಡ್ಜರ್ಸ್ ಇನ್ ದ ಬುಕ್ಸ್ ಆಫ್ ಎಕ್ಸೆಲ್ ಲಿಮಿಟೆಡ್. ಎಕ್ಸೆಲ್ ಲಿಮಿಟೆಡ್ ಅಲ್ಲಿ ಲೆಡ್ಜರ್ಸ್ ಮಾಡಬೇಕು. ಯಾವ್ಯಾವ ಲೆಡ್ಜರ್ಸ್ ಮಾಡಬೇಕು ಅಂದ್ರೆ ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಮಾಡಬೇಕು. ಈ ರಿಯಲೈಸೇಷನ್ ಅಕೌಂಟ್ ಮಾಡಬೇಕಾದ್ರೆ ಫಸ್ಟ್ ಪ್ರಾಬ್ಲಮ್ ನಲ್ಲಿ ಕ್ಲೀನ್ ಆಗಿ ಹೇಳಿದ್ದೀನಿ ನಾನೇ. ಏನಂತ ಹೇಳಿದ್ದೀನಿ? ಯಾವಾಗ್ಲೂ ಯಾವ್ಯಾವ ಅಸೆಟ್ಸ್ ನ ತಗೊಂಡು ಹೋಗ್ತಾ ಇದ್ರೆ ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂತ ವ್ಯಾಲ್ಯೂಸ್ ನಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರೀಬೇಕು. ಫಸ್ಟ್ ಯಾವ್ಯಾವ ಅಸೆಟ್ಸ್ ತಗೊಂಡು ಹೋಗ್ತಾ ಇದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟು? 3,00,000 ರುಪೀಸ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್ ನೇ ಬರೀಬೇಕು. ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ಇಲ್ಲಿರೋ ವ್ಯಾಲ್ಯೂನ ಬರೀಬಾರ್ದು. ಪ್ಲಾಂಟ್ ಅಂಡ್ ಮೆಷಿನರಿ 2,50,000. ಹಾಗೆ ಸ್ಟಾಕ್, ಸರ್ ಇದು ತಗೊಂಡು ಹೋಗ್ತಾ ಇಲ್ಲಲ್ವ ಸರ್ ಏನ್ ಮಾಡೋದು ಅಂದ್ರೆ ನಾನು ಹೇಳ್ತೀನಿ. ಸ್ಟಾಕ್ 1,00,000 ರುಪೀಸ್ ತಗೊಂಡು ಹೋಗ್ತಾ ಇಲ್ಲ, ಐ ಮೀನ್ ಇದೆ ಬಟ್ ತಗೊಂಡು ಹೋಗ್ತಾ ಇಲ್ಲ. ಹೇಳ್ತೀನಿ ನಾನು ಏನ್ ಮಾಡ್ಬೇಕು ಅಂತ. ಡೆಟಾರ್ಸ್ 75,000. ಯಾವುದೇ ಕಾರಣಕ್ಕೂ ಬ್ಯಾಂಕ್ ಬ್ಯಾಲೆನ್ಸ್ ನ ತಗೋಬೇಡಿ. ಓಕೆನಾ? ಯಾಕೆ ಅಂತಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ತಗೊಂಡು ಹೋಗ್ತಾ ಇಲ್ಲ, ಅದು ಆಲ್ರೆಡಿ ಕ್ಯಾಶ್ ಅಲ್ಲಿ ಇದೆ. ಇನ್ನ ಲಯಬಿಲಿಟೀಸ್ ಅಲ್ಲಿ 12% ಡಿಬೆಂಚರ್ಸ್ ಇದ್ದಾರೆ. ಎಷ್ಟಿದೆ ಡಿಬೆಂಚರ್ಸ್ ಅಂದ್ರೆ 1,50,000 ಇದ್ದಾರೆ. ಕ್ರೆಡಿಟ್ ಆರ್ಸ್ ಎಷ್ಟಿದ್ದಾರೆ ಅಂದ್ರೆ 1,25,000 ರುಪೀಸ್ ಇದ್ದಾರೆ. ಓಕೆನಾ? ಈಗ ಅವನೇನ್ ಹೇಳ್ತಾ ಇದ್ದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂದ್ರೆ ಸ್ಟಾಕ್ ಡೆಟಾರ್ಸ್ ನ ಪರ್ಚೇಸಿಂಗ್ ಕಂಪ್ನಿ ತಗೊಂಡು ಹೋಗ್ತಾ ಇಲ್ಲ, ಅದಕ್ಕೆ ನಾವು ಅದನ್ನ ಮಾರ್ಬಿಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೇಲ್ ಮಾಡ್ತಾ ಇದ್ವಿ. ಎಷ್ಟೆಷ್ಟಕ್ಕೆ ಮಾರ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಬೈ ಬ್ಯಾಂಕ್ ಅಕೌಂಟ್. ಓಕೆನಾ? ಸ್ಟಾಕ್ ನ 75,000 ರುಪೀಸ್ಗೆ, ಡೆಟಾರ್ಸ್ ನ 65,000 ರುಪೀಸ್ಗೆ ಮಾರ್ಬಿಡ್ತಾ ಇದ್ದಾರೆ. ಅಲ್ಲಿಗೆ ಒಟ್ಟು 1,40,000 ರುಪೀಸ್ ಕ್ಯಾಶ್ ಬಂದಿದೆ. ಕರೆಕ್ಟಾ? ಬಂದಿರೋ ಕ್ಯಾಶ್ ಅಲ್ಲಿ ಕ್ರೆಡಿಟ್ ಆರ್ಸ್ ಕೊಟ್ಬಿಡ್ಬೇಕು. ಅವನೇ ಹೇಳಿದಾನೆ ಡಿಸ್ಚಾರ್ಜ್ ಕ್ರೆಡಿಟ್ ಆರ್ಸ್ ಅಟ್ 10% ಡಿಸ್ಕೌಂಟ್ ಅಂತ ಹೇಳಿದಾನೆ. ಅಲ್ಲಿಗೆ ಟು ಬ್ಯಾಂಕ್ ಅಕೌಂಟ್
paid to creditors, paid to creditors 1,25,000 rupees ಅಂದ್ರೆ 10% ಅಂತ ಹೇಳಿದ್ರೆ 12,500 ರುಪೀಸ್ ಆಗುತ್ತೆ. ಓಕೆನಾ, ಅಲ್ಲಿಗೆ ಇನ್ನ 1,12,500 ರುಪೀಸ್ ಇರುತ್ತೆ. ನೋಡಿ 1,25,000 ಅಲ್ಲಿ 12,500 ಹೋದ್ರೆ ಇನ್ನ 1,12,000 ರುಪೀಸ್ ಬರುತ್ತೆ, 500 ರುಪೀಸ್ ಬರುತ್ತೆ. ಓಕೆನಾ, ಅಲ್ಲಿಗೆ ಇಷ್ಟು ಅಸೆಸ್ ತಗೊಂಡೋಗ್ಬಿಟ್ಟು ಡಿಬೆಂಚರ್ಸ್ ತಗೊಂಡೋಗ್ಬಿಟ್ಟು ಕರೆಕ್ಟಾ ಅದನ್ನ ಮೆನ್ಷನ್ ಮಾಡಿದ್ದೀವಿ. ಈ ಬೆಲೆ ಇತ್ತು ನಮ್ ಬೆಲೆ ಇಷ್ಟು, ಇದರದ್ದು ಡಿಬೆಂಚರ್ಸ್ ಇಷ್ಟು. ಆದ್ರೆ ಈ ಅಸೆಟ್ಸ್ಗೆ ಈ ಲಯಬಿಲಿಟಿ ಡಿಬೆಂಚರ್ಗೆ ಪರ್ಚೇಸಿಂಗ್ ಕಂಪನಿ ಯಾರು, ಫಾರ್ಚುನೇಟ್ ಲಿಮಿಟೆಡ್ ಪಿಸಿನ ಎಷ್ಟು ಕೊಡಬೇಕು ನಮಗೆ ಅಂದ್ರೆ 5,70,000 ರುಪೀಸ್ ಕೊಡಬೇಕು. ಕರೆಕ್ಟಾ? ಕರೆಕ್ಟ್. ಹಾಗೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬೇರೆ ಆಗಿದೆ ಅಂತೆ. ಕರೆಕ್ಟಾ? ಅದು ಯಾರು ಕೊಡ್ತಾ ಇರೋದು? ಎಕ್ಸೆಲ್ ಅಂದ್ರೆ ಸೆಲ್ಲಿಂಗ್ ಕಂಪ್ನಿ ಕೊಡ್ತಾ ಇದೆ. ಅದಕ್ಕೆ ಟು ಬ್ಯಾಂಕ್ ಅಕೌಂಟ್, ಓಕೆನಾ, ಎಕ್ಸ್ಪೆನ್ಸಸ್ ಪೇ ಈಸ್ 12,500 ರುಪೀಸ್ ಪೇಮೆಂಟ್ ಆಗಿದೆ. ಓಕೆನಾ, ಇಷ್ಟು ಪೇಮೆಂಟ್ ಆಗಿದೆ. ಇದಕ್ಕೆ ಮುಂಚೆ ಇನ್ನೊಂದು ಅಕೌಂಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ರಿಯಲೈಸೇಷನ್ ಅಕೌಂಟ್ ಫ್ಲಾಪ್ ಆಗ್ಬಿಡುತ್ತೆ. ಯಾವ ಅಕೌಂಟು ಅಂತ ಹೇಳ್ತೀವಿ, ಅದನ್ನೇ ನಾವು ಯಾವುದು 15% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡಬೇಕು. ಸರ್ ಏನ್ ಸರ್ ಮಾಡಬೇಕಿದು ಅಂತ ಹೇಳ್ತೀನಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಓಕೆನಾ, ನೋಡಿ ಒಟ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರೋದು ನಾವು ಕೊಡಬೇಕಾಗಿರೋದು 2,00,000. ಕರೆಕ್ಟಾ? ಆದ್ರೆ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ಏನ್ ಕೊಡ್ತಾ ಇದೀವಿ, 15,000 ಈಕ್ವಿಟಿ ಶೇರ್ಸ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಷ್ಟು ಕೊಡ್ತಾ ಇದೀವಿ, 1,50,000 ಕೊಡ್ತಾ ಇದೀವಿ. ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ ಫಾರ್ಚುನೇಟ್ ಲಿಮಿಟೆಡ್ ಎಷ್ಟು ಕೊಡ್ತಾ ಇದೀವಿ, 1,50,000 ರುಪೀಸ್ ಕೊಡ್ತಾ ಇದೀವಿ. ಕರೆಕ್ಟಾ? ಹಾಗಾದ್ರೆ ನೀವೇ ಯೋಚನೆ ಮಾಡಿ, 2,00,000 ರುಪೀಸ್ ಕೊಡ್ಬೇಕಾಗಿತ್ತು, ಈ 2,00,000ಗೆ ಕೊಡ್ತಾ ಇರೋದೆಷ್ಟು, ಬರೀ 1,50,000. ಇನ್ 50,000 ರುಪೀಸ್ ಕಡಿಮೆ ಕೊಡ್ತಾ ಇದ್ದಾರೆ. ಅವರು ಕಡಿಮೆ ಕೊಟ್ರೆ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕಡಿಮೆ ಬರ್ಕೊಟ್ರೆ ನಮಗ್ ಲಾಭ. ಯಾಕೆಂದ್ರೆ ನೋಡಪ್ಪ, ನಿಮ್ಗೆ ಕೊಡ್ಬೇಕಾಗಿರೋದು 2,00,000, ಆದ್ರೆ ಆ ಕಂಪನಿ ಅಂದ್ರೆ ಪರ್ಚೇಸಿಂಗ್ ಕಂಪನಿ ಕೊಡ್ತಾ ಇರೋದೆ 50,000 ರುಪೀಸ್ ಅಂದ್ರೆ, ಅಲ್ಲಿಗೆ ಸೆಲ್ಲಿಂಗ್ ಕಂಪನಿಗೆ 50,000 ರುಪೀಸ್ ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ನೀವೇ ಯೋಚನೆ ಮಾಡಿ, ಸಪೋಸ್ ನಿಮ್ಗೆ 2,00,000 ರುಪೀಸ್ ಕೊಡ್ಬೇಕು. ಓಕೆನಾ, ನಾನು ಬೇರೆ ಕಂಪನಿಗೆ ಮಾರ್ತಾ ಇದ್ದೀನಿ, ಆ ಕಂಪನಿ ನಿಮಗೆ ಅಂತ ಹೇಳಿ 2,00,000 ಪ್ಲೇಸ್ ಅಲ್ಲಿ ಎಷ್ಟು ಕೊಡ್ತಾ ಇದಾರೆ, 1,50,000 ರುಪೀಸ್ ಕೊಡ್ತಾ ಇದ್ದಾರೆ. ಆಗ 50,000 ರುಪೀಸ್ ನನಗೇನಾಯ್ತು, ಪ್ರಾಫಿಟ್ ಆಯ್ತಲ್ವಾ. ಸೊ ಅದಕ್ಕೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ, ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದು ಪ್ರಾಫಿಟ್ ಆಗುತ್ತೆ, ಇದು ಬ್ಯಾಲೆನ್ಸಿಂಗ್ ಫಿಗರ್ ಕೂಡ ಆಗುತ್ತೆ. ಇದು ಕ್ರೆಡಿಟ್ ಸೈಡ್ ಅಲ್ಲಿ ಇರೋದ್ರಿಂದ ಇಲ್ಲಿ 15% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಹೇಳಿ 50,000 ರುಪೀಸ್ ಬರೀತೀನಿ. ಓಕೆನಾ? ಸೊ ಅದಕ್ಕೆ ಫಸ್ಟ್ ಈ ಅಕೌಂಟ್ ಮಾಡಿ, ಇದು ಫಸ್ಟ್ ಲೆಡ್ಜರ್ ಅಕೌಂಟ್, ಇದು ಸೆಕೆಂಡ್ ಲೆಡ್ಜರ್ ಅಕೌಂಟ್ ಮಾಡಿ. ಯಾಕೆಂದ್ರೆ ನಾವು ಇದು ಮಾಡಿದ್ಮೇಲೆ, ಬ್ಯಾಲೆನ್ಸಿಂಗ್ ಮಾಡಿದ್ಮೇಲೆ ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ಈ ಅಕೌಂಟ್ ಮಾಡ್ಬೇಕಪ್ಪ ಏನ್ ಮಾಡೋದು ಅಂತ ಹೇಳಿ, ಆ 50,000 ರುಪೀಸ್ ಡಿಫರೆನ್ಸ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಅಕೌಂಟ್ ನ ಫಸ್ಟ್ ಆಮೇಲೆ ಈ ಅಕೌಂಟ್ ಮಾಡಿ. ಅಲ್ಲಿಗೆ ಎಲ್ಲ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದೀವಿ, ಪಿಸಿಸ್ ಡ್ಯೂ ಇದೆ, ಸ್ಟಾಕ್ ಡೇಟಾಸ್ ತಗೊಂಡೋಗಿಲ್ಲ ಪರ್ಚೇಸಿಂಗ್ ಕಂಪ್ನಿ, ಅದನ್ನ ಸೇಲ್ ಮಾಡಿ ಇಷ್ಟು ದುಡ್ಡು ಬಂದಿದೆ. ಬಂದಿರೋ ದುಡ್ಡಲ್ಲಿ ಕ್ರೆಡಿಟಾರ್ಸ್ 1,25,000 ಕೊಡಬೇಕಾಗಿತ್ತು, ಅದರಲ್ಲಿ 10% ಕಡಿಮೆ ಕೊಟ್ಟಿದ್ದೀವಿ, 1,12,500 ಆಯ್ತು. ಇನ್ನು ಲ್ಯಾಂಡ್ ಬಿಲ್ಡಿಂಗು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವಿ ಪರ್ಚೇಸಿಂಗ್ ಕಂಪ್ನಿಗೆ, ಡಿಬೆಂಚರ್ಸ್ ಕೂಡ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವಿ. ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ರಿಯಲೈಸೇಷನ್ ಅಕೌಂಟ್ನ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡುತ್ತೆ ಯಾವ ಸೈಡ್ ಜಾಸ್ತಿ ಇದೆ ಅಂತ ಗೊತ್ತಾಗ್ಬೇಕು. ಯಾವ ಸೈಡ್ ಜಾಸ್ತಿ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಎರಡು ಕಡೆನೂ ಟೋಟಲ್ ಮಾಡಿ. ಓಕೆನಾ, ಬೇರೆ ಇನ್ನೇನು ಚಾನ್ಸ್ ಇಲ್ಲ, ಜಸ್ಟ್ ರಫ್ ಆಗಿ ಟೋಟಲ್ ಮಾಡ್ತೀನಿ. 5, 12, 16, 18, 23, 7, 8, 9, 10 ಇದು 10,35,000 ಅಂತ ಇದೆ. ಈ ಕಡೆ 5 + 5, 10 ಒನ್ ಕ್ಯಾರೀಸ್, 5, 10 1 ಕ್ಯಾರೀಸ್, 2, 3, 10, 15 1 ಕ್ಯಾರೀಸ್,
2, 3, 6, 8. ಅಲ್ಲಿಗೆ ಡೆಬಿಟ್ ಸೈಡ್ಗಿಂತಲೂ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಬರ್ತಾ ಇರೋದು. ಕ್ರೆಡಿಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ ನ 10,35,000 ಟೋಟಲ್ ಮಾಡ್ತೀವಿ. ಈಗ ಈ 10,35,000 ಅಲ್ಲಿ ಈ 10,35,000 ಅಲ್ಲಿ 8,50,000 ಹೋದ್ರೆ ಎಷ್ಟು ಬರುತ್ತೆ ಅಂದ್ರೆ 1,85,000 ರುಪೀಸ್ ಬರ್ತಾ ಇದೆ. ಈ 1,85,000 ರುಪೀಸ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಅಲ್ಲಿ ಕಡಿಮೆ ಇದ್ರೆ ಈ 10,35,000 ಅಲ್ಲಿ ಇಷ್ಟು ಅಮೌಂಟ್ ನ ಮೈನಸ್ ಮಾಡಿ ಬರೋದನ್ನ ಪ್ರಾಫಿಟ್ ಅಂತ ಹೇಳ್ತೀವಿ. ಅದನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಏನಾಗುತ್ತೆ, ಪ್ರಾಫಿಟ್ ಇದೆ ಅಂತ ಅರ್ಥ. ಅಂದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ಡೆಬಿಟ್ ಸೈಡ್ ಬರೋದು ಪ್ರಾಫಿಟ್, ಅದನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟ್ ಈಗ ಏನ್ ಅಕೌಂಟ್ ಮಾಡ್ಬೇಕು, ಅವನು ಕೇಳಿರೋದು ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಕೇಳಿದಾನೆ, ರಿಯಲೈಸೇಷನ್ ಅಕೌಂಟ್ ಕೇಳಿದಾನೆ. ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಕೇಳಿದಾನೆ. ದಯವಿಟ್ಟು ತಿಳ್ಕೊಳ್ಬೇಕು ಎಲ್ಲರೂ, ಓಕೆನಾ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಈಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡಬೇಕಾದ್ರೆ ಏನೇನ್ ಬರುತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್? ಈಗ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಗೆ ಎಷ್ಟು ಕೊಡಬೇಕು? ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್ 4,00,000 ಕೊಡಬೇಕು. ಹಾಗೆ ಲಾಭ ಬಂದಿದೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ, ಪ್ರಾಫಿಟ್ ಬಂದಿದೆ ಅದನ್ನ ಕೂಡ ಹಾಕಿ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ 1,85,000 ಕೊಡಬೇಕು. ಹಾಗೆ ಅಸೆಟ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಲಾಸ್ ಇದೆ, ಅದಕ್ಕೆ ನಾನು ಡೆಬಿಟ್ ಸೈಡ್ ಅಲ್ಲಿ ಹಾಕ್ತಾ ಇದ್ದೀನಿ. ಅದೇ ಪ್ರಾಫಿಟ್ ಆಗಿದ್ರೆ ಕ್ರೆಡಿಟ್ ಅಲ್ಲಿ ಹಾಕ್ತಾ ಇದ್ದೆ, ಲಾಸ್ ಆಗಿರೋದ್ರಿಂದ ಏನ್ ಮಾಡ್ತಾ ಇದ್ದೀನಿ ಡೆಬಿಟ್ ಸೈಡ್ ಅಲ್ಲಿ ಹಾಕ್ತಾ ಇದ್ದೀನಿ. ಅದು 1,40,000 ರುಪೀಸ್ ಇದೆ. ಈಗ ಟೋಟಲ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 5,85,000 ರುಪೀಸ್ ಕೊಡಬೇಕು ಎಕ್ಸೆಲ್ ಕಂಪನಿ. ಈ 5,85,000 ರುಪೀಸ್ ಅಲ್ಲಿ ಓಕೆನಾ 1,40,000 ಲಾಸ್ ನ ಕಳೆದ್ಬಿಟ್ರೆ ಟೋಟಲ್ ಎಷ್ಟು ಕೊಡ್ಬೇಕು ಅವ್ರಿಗೆ ಅಂದ್ರೆ 4,45,000 ರುಪೀಸ್ ಕೊಡ್ಬೇಕು, ಕರೆಕ್ಟಾ? ಈ 4,45,000 ಪಿಸಿ ಡಿಸ್ಚಾರ್ಜ್ ಆಫ್ ಪಿಸಿ ನೋಡಿದ್ರೆ ಟೋಟಲ್ 5,17,000 ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 1,50,000 ಕೊಡ್ತೀವಿ. ಇನ್ನು ಉಳಿದಿರೋದು 3,50,000 ರುಪೀಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದೀವಿ. ಯಾವ ಕಂಪನಿ ಇದು? ಫಾರ್ಚುನೇಟ್ ಲಿಮಿಟೆಡ್, ಅಂದ್ರೆ ಪರ್ಚೇಸಿಂಗ್ ಕಂಪನಿ ಇನ್ ಫಾರ್ಚುನೇಟ್ ಲಿಮಿಟೆಡ್. ಎಷ್ಟು ಕೊಡ್ತಾ ಇದಾರೆ? 3,50,000 ರುಪೀಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಇನ್ನು ಉಳಿದಿದ್ದನ್ನು ಏನಾದ್ರು ಕೊಡ್ತೀವಿ? ಕ್ಯಾಶ್ ಅಲ್ಲಿ ಕೊಡ್ತೀವಿ ಸರ್. ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕೊಳ್ಳಿ, ಪರವಾಗಿಲ್ಲ. ಹೆಂಗ್ ಸರ್ ಆಗುತ್ತೆ ಹೇಳ್ತೀನಿ ನಾನು. 5,9 + 9 = 18, 1 + 4 = 95,000 ರುಪೀಸ್ ನ ಕ್ಯಾಶ್ ಅಲ್ಲಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ಕ್ಯಾಶ್ ಅಲ್ಲಿ ಕೊಡೋದಕ್ಕೆ ನಮ್ಮ ಹತ್ರ ಕ್ಯಾಶ್ ಇರ್ಬೇಕಲ್ವ? ಎಲ್ಲಿಂದ ಬರುತ್ತೆ ಕ್ಯಾಶ್? ಈಗ ನಾವು ಒಂದು ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿ, ಅದನ್ನು ಕೇಳಿದ್ದಾನೆ, ಕ್ಯಾಶ್ ಮಾಡಿ, ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇದೆ, ಅದನ್ನ ಪರ್ಚೇಸಿಂಗ್ ಕಂಪನಿ ತಗೊಂಡು ಹೋಗಿಲ್ಲ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಒಟ್ಟು ನಮ್ಮ ಹತ್ರ 10,000 ರುಪೀಸ್ ಇದೆ ಕ್ಯಾಶ್, ಕರೆಕ್ಟಾ? ಅದೇ ತರ ನಾವು ಸ್ಟಾಕ್ ನ ಡೆಟರ್ಸ್ ನ ಪರ್ಚೇಸಿಂಗ್ ಕಂಪನಿ ಕೊಟ್ಟಿಲ್ಲ, ಅದು ನಮ್ಮ ಹತ್ರನೇ ಇತ್ತು, ಅದನ್ನ ಸೇಲ್ ಮಾಡಿದ್ವಿ. ಸೇಲ್ ಮಾಡಿರೋದ್ರಿಂದ ರಿಯಲೈಸೇಷನ್ ಅಕೌಂಟ್ ಸೇಲ್ ಆಫ್ ಅಸೆಟ್ಸ್ ಅಂತ ಕರಿತಿ. 1,40,000 ರುಪೀಸ್ ಗೆ ಅಸೆಟ್ಸ್ ನ ಮಾರಿದ್ವಿ. ಮಾರಿ ಬಂದಿರೋ ದುಡ್ಡಲ್ಲಿ ಕ್ರೆಡಿಟರ್ಸ್ ಗೆ 1,12,500 ಕೊಟ್ಟಿದ್ದೀವಿ, ಹೌದಾ? ಸೊ ಕ್ರೆಡಿಟರ್ಸ್ ಗೆ ಪೇಮೆಂಟ್ ಆಗಿದೆ 1,12,500. ಅದೊಂದೇ ಅಲ್ಲ, ಎಕ್ಸ್ಪೆನ್ಸಸ್ ಗೆ 12,500 ಪೇಮೆಂಟ್ ಮಾಡಿದ್ದೀವಿ. ಎಕ್ಸ್ಪೆನ್ಸಸ್ ಪೇಡ್, 12,500 ಪೇಮೆಂಟ್ ಮಾಡಿದ್ದೀವಿ, ಕರೆಕ್ಟಾ? ಇಲ್ಲಿಗೆ ಇಷ್ಟು ಕ್ಯಾಶ್ ನಮ್ಮ ಹತ್ರ ಓಪನಿಂಗ್ ಅಲ್ಲಿ ಇತ್ತು, ಇಷ್ಟು ಅಸೆಟ್ಸ್ ನ ಮಾರಿದೀವಿ. ಮಾರಿ ಬಂದಿರೋ ಅಸೆಟ್ಸ್ ಅಲ್ಲಿ ಕ್ರೆಡಿಟರ್ಸ್ ಗೆ ಪೇಮೆಂಟ್ ಮಾಡಿದ್ವಿ, ಎಕ್ಸ್ಪೆನ್ಸಸ್ ಗೆ ಪೇಮೆಂಟ್ ಮಾಡಿದ್ವಿ. ಇಷ್ಟು ಬಿಟ್ಟು ಇನ್ನ ಏನಿದೆ ಕ್ಯಾಶ್ ಅಂದ್ರೆ ನೋಡಿ, ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ನಮ್ಗೆ ಕ್ಯಾಶ್ ಅಂತ ಎಷ್ಟು ಕೊಡ್ತಾ ಇದಾರೆ ಪರ್ಚೇಸಿಂಗ್ ಕಂಪನಿ?
70,000 ಕೊಡ್ತಾ ಇದ್ದಾರೆ. ಅದಕ್ಕೆ ಫಾರ್ಚುನೇಟ್ ಲಿಮಿಟೆಡ್, ಫಾರ್ಚುನೇಟ್ ಲಿಮಿಟೆಡ್ ಪಿಸಿ ಇನ್ ಕ್ಯಾಶ್ ಎಷ್ಟು ಕೊಡ್ತಾ ಇದ್ದಾರೆ? 70,000 ಕೊಡ್ತಾ ಇದ್ದಾರೆ. ಅಲ್ಲಿಗೆ ನಮ್ಮ ಹತ್ರ ಒಟ್ಟು ಕ್ಯಾಶ್ ಎಷ್ಟಿತ್ತು ಅಂದ್ರೆ 2,20,000 ರುಪೀಸ್ ಕ್ಯಾಶ್ ಇತ್ತು. ಈ 2,20,000 ಕ್ಯಾಶ್ ಅಲ್ಲಿ 1,25,000 ರುಪೀಸ್ ಪೇಮೆಂಟ್ ಆಗಿದೆ. ಇನ್ನ ಉಳಿದಿದ್ದ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. 5, 10, 1, 3, 9. ಅಲ್ಲಿಗೆ 95,000 ರುಪೀಸ್ ಕ್ಯಾಶ್ ಉಳಿದಿದೆ. ಉಳಿದಿರೋ ಎಲ್ಲಾ ಕ್ಯಾಶ್ ನಾಗ್ಲಿ ಏನೇ ಆಗ್ಲಿ ಯಾರು ಕೊಡ್ಬೇಕು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಕೊಡ್ಬೇಕು. ಕರೆಕ್ಟಾ? ಈ ಅಮೌಂಟ್ ನೋಡಿ, 95,000 ಕ್ಯಾಶ್ ಉಳಿದಿತ್ತು. ಅಷ್ಟು ಕ್ಯಾಶ್ ಅನ್ನು ಯಾರು ಕೊಟ್ಟಿದ್ದೀವಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಟ್ಟಿ. ಅಲ್ಲಿಗೆ ಅವ್ರು ಕೇಳಿರೋ ರಿಯಲೈಸೇಷನ್ ಅಕೌಂಟ್ ಆಯ್ತು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಆಯ್ತು, ಬ್ಯಾಂಕ್ ಅಕೌಂಟ್ ಆಯ್ತು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಆಯ್ತು. ಇನ್ನೊಂದೇ ಒಂದು ಯಾವ್ದು? ಫಾರ್ಚುನೇಟ್ ಲಿಮಿಟೆಡ್ ಅಕೌಂಟ್. ಅದನ್ನು ಮಾಡ ಫಾರ್ಚುನೇಟ್ ಲಿಮಿಟೆಡ್ ಅಕೌಂಟ್. ಓಕೆನಾ? ಈ ಫಾರ್ಚುನೇಟ್ ಲಿಮಿಟೆಡ್ ಅಕೌಂಟ್ ಮಾಡೋದು ತುಂಬಾ ಸುಲಭ. ಕಾರಣ ಏನು ಅಂದ್ರೆ ನೋಡಿ, ಟೋಟಲ್ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪಿಸಿಎಸ್ ಪಿಯು ಇದೆ, ಫಾರ್ಚುನೇಟ್ ಗೆ 5 ಲ್ಯಾಕ್ಸ್ ಇರುತ್ತೆ. ಅದಕ್ಕೆ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ 2 ರಿಯಲೈಸೇಷನ್ ಅಕೌಂಟ್ 5,70,000 ಪಿಸಿ ನಮಗೆ ಬರಬೇಕು. ಯಾರಿಂದ? ಫಾರ್ಚುನೇಟ್ ಲಿಮಿಟೆಡ್ ನಮಗೆ ಬರಬೇಕು. ಏನೇನ್ ಕೊಡ್ತಾ ಇದ್ರೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ? ಪ್ರಿಫರೆನ್ಸ್ ಅವ್ರಿಗೆ 15,000, ಈಕ್ವಿಟಿ ಅವ್ರಿಗೆ 35,000. ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 15,000 ಕೊಡ್ತಾ ಇದ್ರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 35,000. ಅಲ್ಲಿಗೆ ಟೋಟಲ್ 50,000 ಶೇರ್ಸ್ 10 ರುಪೀಸ್ 5 ಲ್ಯಾಕ್ ರುಪೀಸ್ ಕೊಡ್ತಾ ಇದ್ರೆ, ಹಾಗೆ ಕ್ಯಾಶ್ ರೂಪದಲ್ಲಿ 70,000 ರುಪೀಸ್ ಕೊಡ್ತಾ ಇದ್ರೆ. ನೋಡಿ, ಡಿಸ್ಚಾರ್ಜ್ ಆಫ್ ಪಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟಾ? ಅಲ್ಲಿಗೆ 5,70,000 ಆಯ್ತು. ಓಕೆನಾ? ನೋಡಿ, 70,000 1,50,000 ಪ್ಲಸ್ 3,50,000 ಟೋಟಲ್ ಎಷ್ಟಾಯ್ತು? 5 ಲ್ಯಾಕ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 70,000 ರುಪೀಸ್ ಕ್ಯಾಶ್ ಅಲ್ಲಿ ನಮಗೆ ಬರ್ತಾ ಇದೆ. ಇಷ್ಟು ಫಾರ್ಚುನೇಟ್ ಲಿಮಿಟೆಡ್ ನಮಗೆ ಕೊಡಬೇಕು, ಇಷ್ಟು ಬರ್ತಾ ಇದೆ ಅಂತ ತೋರಿಸಿ. ಓಕೆನಾ? ಇದನ್ನ ನೀನು ಕಾಪಿ ಮಾಡ್ಕೊಳ್ಳಿ. ಇನ್ನೂ ಒಂದಿದೆ, ಏನದು? ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇದೆ. ಓಪನಿಂಗ್ ಜರ್ನಲ್ ಎಂಟ್ರೀಸ್ ಮಾಡಿದ್ರೆ ಅದಕ್ಕೆ 2017 ಕ್ವೆಶ್ಚನ್ ಪೇಪರ್ ಮುಗಿಯುತ್ತೆ. ಈಗ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಮಾಡೋಣ. ಓಪನಿಂಗ್ ಜರ್ನಲ್ ಎಂಟ್ರೀಸ್ ಮಾಡಬೇಕು ಅಂದ್ರೆ ಒಂದಷ್ಟು ರಫ್ ಮಾಡಬೇಕು. ನಾನು ಯಾವ್ದು ಮಾಡ್ಲಿಕ್ಕೆ? ಓಕೆ, ಲೆಡ್ಜರ್ಸ್ ನೇ ರಫ್ ಮಾಡ್ತೀನಿ. ಜರ್ನಲ್ ಎಂಟ್ರೀಸ್, ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ ಮಾಡಬೇಕಾದ್ರೆ ನಮಗೆ ಪಿಸಿ ಮತ್ತೆ ಡಿಸ್ಚಾರ್ಜ್ ಆಫ್ ಪಿಸಿ ಇದ್ರೆ ಸಾಕು, ಬೇರೆ ಇನ್ನೇನು ಬೇಕಾಗಿಲ್ಲ. ಈಗ ಫೋರ್ತ್ ಸ್ಟೆಪ್, ಸ್ಟೆಪ್ ನಂಬರ್ 4, ಏನದು? ಓಪನಿಂಗ್ ಜರ್ನಲ್ ಎಂಟ್ರೀಸ್. ಏನೇನಿದೆ ಓಪನಿಂಗ್? ಮೊದಲನೇ business purchase account debit. See, total PC is there 5,70,000. 2, liquidator of Excel Limited is to 5,70,000. Alge purchasing company idu in the books of ಫಾರ್ಚುನೇಟ್ ಲಿಮಿಟೆಡ್. ಓಕೆನಾ? ಇಲ್ಲಿಗೆ ಟೋಟ್ ಪಿಸಿ ಬ್ಯೂ ಅಂತ ಬರೀ. ಎರಡನೇ ಜರ್ನಲ್ ಏನೇನು ಅಸೆಟ್ಸ್ ಬರ್ತಾ ಇದೆ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ 5,75,000. ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಡೆಬಿಟ್ 1,45,000.
ಅಂದ್ರೆ ಪರ್ಚೇಸಿಂಗ್ ಕಂಪ್ನಿಗೆ ಇಷ್ಟು ಅಸೆಟ್ಸ್ ಈ ಬೆಲೆದು ಪರ್ಚೇಸ್ ಬರ್ತಾ ಇದೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. ಒಂದ್ ಲೈನ್ ಬಿಡಿ, ಓಕೆನಾ? ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್, ಎಷ್ಟು ಡಿಬೆಂಚರ್ಸ್? 1,50,000 ಡಿಬೆಂಚರ್ಸ್ ತಗೊಂಡ್ರೆ ಅದಕ್ಕೆ ಏನ್ ಕೊಡ್ತಾ ಇದ್ರೆ ಪಿಸಿ ಕೊಡ್ತಾ ಇದ್ರೆ ಅದನ್ನ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 5,00,000 ತಗೊಂಡ್ರೆ ನೀವೇ ನೋಡಿ, 5,70,000 ಪ್ಲಸ್ 1,50,000 ಎಷ್ಟಾಯ್ತು? 7,20,000 ಆಯ್ತು. ಇದನ್ನ ಟೋಟಲ್ ಮಾಡಿ ನೋಡಿ, ಇವೆರಡು ಟೋಟಲ್ ಮಾಡಿದ್ರೆ 7,20,000 ಆಗುತ್ತೆ. ಇವೆರಡು ಟೋಟಲ್ ಮಾಡಿದ್ರೆ 7,20,000. ಎರಡು ಸೇಮ್ ಇರೋದ್ರಿಂದ ಇಲ್ಲಿ ಗುಡ್ ವಿಲ್ ಇಲ್ಲ, ಕ್ಯಾಪಿಟಲ್ ರಿಸರ್ವ್ ಇಲ್ಲ. ಇದಕ್ಕೆ ನರೇಷನ್ ಏನಂತ ಬರೀತೀರಾ ಅಂದ್ರೆ, ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್ ಅಂತ ಬರೀತೀವಿ. ಓಕೆನಾ? ಇನ್ನ ಲಾಸ್ಟ್ ಮೂರನೇ ಜನರಲ್ ಎಂಟ್ರಿ, ಈ ಎಕ್ಸೆಲ್ ಕಂಪನಿಗೆ ಲಿಕ್ವಿಡೇಟರ್ ಆಫ್ ಎಕ್ಸೆಲ್ ಲಿಮಿಟೆಡ್ ಡೆಬಿಟ್ 5,70,000 ಕೊಡಬೇಕು. ಏನೇನ್ ಕೊಡ್ತಾ ಇದ್ದೀವಿ ಅಂದ್ರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ತಾ ಇದೀವಿ? ಟೋಟಲ್ 50,000 ಶೇರ್ಸ್ ಕೊಡ್ತಾ ಇದ್ದೀವಿ. ನೋಡಿ ಇಲ್ಲಿ 15,000 ಶೇರ್ಸ್ ಅಂಡ್ 35,000 ಶೇರ್ಸ್, ಟೋಟಲ್ 50,000 ಇಂಟು 10, 5,00,000 ರೂಪೀಸ್ ಶೇರ್ ಕ್ಯಾಪಿಟಲ್ ಅಲ್ಲಿ ಕೊಡ್ತಾ ಇದೀವಿ. ಕ್ಯಾಶ್ ಅಲ್ಲಿ ಎಷ್ಟು ಕೊಡ್ತಾ ಇದೀವಿ? 70,000 ರೂಪೀಸ್ ಕೊಡ್ತಾ ಇದ್ದೀವಿ. ನೋಡಿ ಇದು ಪ್ಲಸ್ ಇದು ಪ್ಲಸ್ ಇದು, ಓಕೆನಾ? ಬೀಯಿಂಗ್ ಪಿಸಿ ಡಿಸ್ಚಾರ್ಜ್, ಪಿಸಿ ಪೇಯ್ಡ್ ಅಂತ ಅದು ಬರೀ, ಇಷ್ಟು ಮೂರು ಜನ ಎಂಟ್ರೀಸ್ ಮಾಡಬೇಕು. ಇದು 2017 ಕ್ವಶನ್ ಪೇಪರ್ ಗೈಸ್. 2017 ಸ್ವಲ್ಪ ಜಾಸ್ತಿನೇ ಇದೆ, ಇಲ್ಲ ಅಂತ ಹೇಳ್ತಲ್ಲ, ಬಟ್ ಕುತ್ಕೊಂಡು ಕಲಿತ್ರೆ ನಿಜವಾಗ್ಲೂ ಈಸಿ. ಓಕೆನಾ? ಓಕೆ.